ನಾನು ಟ್ರಾವೆನೋವಾ ಅಂತ ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ನದ್ದು ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ಇದ್ದೆ ಯಾವ್ಯಾವ ದೇಶದಲ್ಲಿ ಇತಿಹಾಸವನ್ನು ಹೆಂಗೆ ಹೇಳಲಾಯಿತು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಜರ್ಮನಿ ಮತ್ತು ಅಮೇರಿಕ ಇತಿಹಾಸವನ್ನು ತಮ್ಮ ತಮ್ಮ ಜನ್ರೇಷನ್ಗಳಿಗೆ ಇತಿಹಾಸವನ್ನು ಹೇಳಿದ ವ್ಯತ್ಯಾಸದ ಬಗ್ಗೆ ಅಮೇರಿಕ ವಿ ಆರ್ ಗ್ರೇಟ್ ವಿ ವರ್ ಗ್ರೇಟ್ ಆ್ಯಂಡ್ ವಾಟ್ ಎವರ್ ವಿ ಹ್ಯಾವ್ ಡನ್ ಇಸ್ ಗ್ರೇಟ್ ಅಂತ ಬಟ್ ಜರ್ಮನಿಯಲ್ಲಿ ಪ್ರತಿ ಮಗುಗೂ ಹೇಳದ್ ಹೇಳಲಾಗುತ್ತೆ ನಮ್ಮಲ್ಲೊಬ್ಬ ಹಿಟ್ಲರ್ ಅನ್ನೋ ದುಷ್ಟ ಇದ್ದ ಆತ ಮಾಡಬಾರದನ್ನೆಲ್ಲ ಮಾಡ್ದೆ ಅದು ರಿಪೀಟ್ ಆಗದೆ ಇರೋಂಗೆ ನಾವು ನೋಡ್ಕೋಬೇಕು ಅಂತ ಇವತ್ತಿಗೂ ಜರ್ಮನಿ ಪ್ರವಾಸಕ್ಕೆ ಹೋದರೆ ಅಲ್ಲಿ ಕರ್ಕೊಂಡು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳನ್ನು ತೋರಿಸ್ತಾರೆ ಇಲ್ಲಿ ಹಿಟ್ಲರ್ ಹಂಗೆ ಮಾಡ್ದೆ ಇಷ್ಟು ದುಷ್ಟತನ ಇತ್ತು ಒಂದು ಒಬ್ಬ ದುಷ್ಟ ಹುಟ್ಟಿದ್ದ ಇಲ್ಲಿ ಅಂತ ಆ ರೀತಿ ಇತಿಹಾಸ ಹೇಳೋದು ಯಾವಾಗ ನಾವು ನಮ್ಮಲ್ಲ ಒಬ್ಬ ಇದ್ದಪ್ಪ ದುಷ್ಟ ಅವನು ಯಾವ ದೇವ್ರನ್ನ ಪೂಜೆ ಮಾಡ್ತಿದ್ನೋ ಯಾವ ಧರ್ಮ ಪಾಲಿಸ್ತಿದ್ನೋ ಇರ್ರಿಲೆವೆಂಟು ಅವ್ನು ಮಾಡಿದ್ದು ಕೆಟ್ಟ ಕೆಲಸ ಅಷ್ಟೇ ಅದು ಮತ್ತೆ ರಿಪೀಟ್ ಆಗದೆ ಇರೋ ಹಂಗೆ ಈ ಜನ್ರೇಷನ್ ಪಾಠ ಕಲ್ಕೊಂಡು ಹೋಗಬೇಕು ಅನ್ನೋ ಇತಿಹಾಸ ಕಲಿಸೋದಕ್ಕಾಗೋದಿಲ್ಲ ನಮ್ಮಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಔರಂಗಜೇಬನ ಸಮಾಧಿಗೆ ದಾದಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಹೋಗಿ ಮಾಲೆ ಹಾಕಿ ಬಂದಾಗ ಅಂಬೇಡ್ಕರ್ ಮೊಮ್ಮಗ ಹೋಗಿ ಔರಂಗಜೇಬ ಸಮಾಧಿಗೆ ಮಾಲೆ ಹಾಕಿ ಬಂದಾಗ ವಾಟ್ ಮೆಸೇಜ್ ವಿಲ್ ಗೋ ಅಂತ ಗುಡ್ ಕ್ವೆಶನ್ ಟು ದ ರಾಂಗ್ ಪರ್ಸನ್ ನಮ್ಮ ಅಲ್ಲ ಇಟ್ ಈಸ್ ಟು ದ ರೈಟ್ ಪರ್ಸನ್ ಆ ರೀತಿ ಇತಿಹಾಸ ಬೋಧನೆ ಹೆಂಗೆ ಯಾವಾಗ ಸಾಧ್ಯ ನಮ್ಮಲ್ಲಿ ಅಂತ ಈಗ ಶುರು ಆಗಿದೆ ಥ್ರೂ ಬುಕ್ಸ್ ಲೈಕ್ ಇವಾಗ ಮೊನ್ನೆ ಎಲ್ಲೋ ಹೇಳಿದೆ ನಮ್ಮ ಜನ್ರೇಷನ್ ಏನಾದ್ರು ಟೆಕ್ಸ್ಟ್ ಬುಕ್ಗಳನ್ನು ಸೀರಿಯಸ್ ಆಗಿ ಓದ್ಬಿಟ್ಟಿದ್ರೆ ದೇಶ ಅಳಗಿಡ್ತಿತ್ತು ಅಂತ ಲಕ್ಕಿಲಿ ವೀಡ್ರೆ ಅಲ್ಲಲ್ಲ ಟೆಕ್ಸ್ಟ್ ಬುಕ್ಕು ಇತಿಹಾಸ ಒಂದು ಆಗಿ ಓದ್ತೀವಿ ನಾವು ದಿಸ್ ಇಸ್ ಅ ಸೀರಿಯಸ್ ಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ರೀಡ್ ನಾವು ಬಟ್ ಕ್ಲಾಸ್ನಲ್ಲಿ ಏನು ಬುಕ್ನಲ್ಲಿ ಹೇಳ್ತಾರಲ್ಲ ಅದನ್ನೇನಾದರೂ ಸೀರಿಯಸ್ ಆಗಿ ಓದ್ಬಿಟ್ಟಿದ್ರೆ ಅದನ್ನು ಪುಣ್ಯಾ ನಾವು ಓದಿದ್ವಿ ಬಾಯ್ ಹಾರ್ಟ್ ಹಾಕಿದ್ವಿ ಎಕ್ಸಾಮಿಗೆ ಬರದ್ವಿ ಬಿಟ್ವಿ ಅದ ಹಂಗೆ ಬರೋದಿ ಹಂಗೆ ಆ ರೀತಿ ಮಾಡಿದ್ದು ಒಳ್ಳೇದಾಯಿತು ನಿಜವಾದ ಇತಿಹಾಸ ಅಂತ ತಿಳ್ಕೊಳ್ಳೋದಕ್ಕೆ ಈಗ ಬೇರೆ ಬೇರೆ ಮಾರ್ಗಗಳು ಅನೇಕ ಇದ್ದಾವೆ ಒಂದು ಮಾರ್ಗ ತಮ್ಮಂಥವರು ಉಟ್ಟು ಹಾಕಿರುವಂಥ ಮಾರ್ಗ ಇದು ಯಾವತ್ತಾರು ಮೇನ್ ಸ್ಟ್ರೀಮ್ ಹಿಸ್ಟ್ರಿ ಕ್ಲಾಸಸ್ಗೆ ಬರೋಕ್ಕೆ ಸಾಧ್ಯನಾ I do wrong question, uh, right question to the wrong person. Okay.

ಅದರ ಜಾಗದಲ್ಲಿ ನಾವೇನು ಸೃಷ್ಟಿ ಮಾಡಿದ್ವಿ ಇವತ್ತಿಗೂ ಯೂನಿವರ್ಸಿಟೀಸ್ನಲ್ಲಾಗಲಿ ಐ ಎ ಎಸ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಬ್ಯೂರೋಕ್ರಾಟ್ಸ್ನ ಟ್ರೈನ್ ಮಾಡೋದಕ್ಕೆ ಐ ಎ ಎಸ್ ಎಕ್ಸಾಮ್ಸ್ಗೆ ದೇ ಹ್ಯಾವ್ ಟು ರೆಫರ್ ಟು ರೋಮಿಲಾ ಥಾಪರ್ ದೆ ಹ್ಯಾವ್ ಟು ರೆಫರ್ ಟು ಇರ್ಫಾನ್ ಹಬೀಬ್ ಡಿ ಎನ್ ಝಾ ಆರ್ ಎಸ್ ಶರ್ಮಾ ಇದೇ ಪುಸ್ತಕಗಳು ಇವತ್ತಿಗೂ ನಡೀತಾ ಇದೆ ವಾಟ್ ಈಸ್ ದಿ ಆಲ್ಟರ್ನೇಟಿವ್ ವರ್ಷನ್ ಆಫ್ ಏನ್ಷಂಟ್ ಇಂಡಿಯಾ ಟು ವಾಟ್ ರೋಮಿಲಾ ಥಾಪರ್ ಹ್ಯಾಸ್ ಡನ್ ನಮ್ಮಲ್ಲಿ ಯಾರು ಇವತ್ತಿಗೂ ಹೋಗ್ಬಾರ್ದಿಲ್ಲ

ಇನ್ ಕ್ರಿಯೇಟಿಂಗ್ ಅನ್ ಆಲ್ಟರ್ನೇಟಿವ್ ವಾಯ್ಸ್ ಇತಿಹಾಸಕ್ಕೆ ಒಂದೇ ಧ್ವನಿ ಒಂದೇ ಮಾರ್ಗ ಅಂತಿಲ್ಲ ದಟ್ ಫೇಮಸ್ ಪೋಯಮ್ ಆಫ್ ಬ್ಲೈಂಡ್ ಮೆನ್ ಎನ್ ದ ಎಲಿಫೆಂಟ್ ಏನಿದೆ ಕುರುಡ್ರೂ ಒಂದು ರೂಮ್ನಲ್ಲಿ ಒಂದು ಆನೆ ಇದೆ ಆನೆಯ ಬೇರೆ ಬೇರೆ ಭಾಗಗಳನ್ನು ಒಬ್ಬೊಬ್ಬ ಕುರುಡ ಮುಟ್ಟಿ ಆನೆ ಹೀಗಿದೆ ಆನೆ ಹಾಗಿದೆ ಅಂತ ಹೇಳ್ತಾನೆ ಆಲ್ ಆಫ್ ದೆಮ್ ಆರ್ ಕರೆಕ್ಟ್ ಆಲ್ ಆಫ್ ದೆಮ್ ಆರ್ ರಾಂಗ್ ದಟ್ ದ ಎಲಿಫೆಂಟ್ ದೇರ್ ಇಸ್ ದ ಸಮ್ ಆಫ್ ದ ಪಾರ್ಟ್ಸ್ ಆಫ್ ಎವ್ರಿಥಿಂಗ್ ದಟ್ ಈಚ್ ಬ್ಲೈಂಡ್ ಮ್ಯಾನ್ ಸಾ ಇತಿಹಾಸವು ಹಾಗೆ ನಾವೆಲ್ಲರೂ ಕುರುಡ್ರು ಎಲ್ಲ ಹೇಗಾಯಿತು ಅನ್ನೋದಕ್ಕೆ ಯು ಯರ್ ಟು ಗೋ ಬ್ಯಾಕ್ ಇನ್ ಅ ಟೈಮ್ ಮೆಷೀನ್ ಆ್ಯಂಡ್ ಸಿ ಥಿಂಗ್ಸ್ ಆ್ಯಸ್ ದೇ ವರ್ ವಾಟ್ ಎವರ್ ಸೋರ್ಸಸ್ ಆರ್ ಅವೈಲಬಲ್ ಅದರ್ ಬೇಸಿಸ್ ಮೇಲೆ ನಾವು ವಿ ಆರ್ ರೀಕನ್ಸ್ಟ್ರಕ್ಟಿಂಗ್ ದ ಪಾಸ್ಟ್ ಸೊ ಮಲ್ಟಿಪಲ್ ವರ್ಷನ್ಸ್ ಆಫ್ ಹಿಸ್ಟ್ರಿ ಶುಡ್ ಬಿ ಅವೈಲಬಲ್ ಆ್ಯಂಡ್ ಆಕ್ಸೆಸಬಲ್ ಆದರೆ ಇವತ್ತು ನಮ್ಮ ದುರ ದುರದೃಷ್ಟ ಏನಂದರೆ ಸ್ವಾತಂತ್ರ್ಯದ ಮುಂದೆನೂ दे वर्षल हिसोरियन राष्ट्रवादी इतिहासकार वि के रजवाडे भंडारकर, जदुनाथ सर्क आर् मजूम्दार इवरेल टू रईट फ्रम अशनलिसंट अवतंत्र नर शुड हव् गॉट अ बूस्ट ಲೆಟ್ ದೆರ್ ಬಿ ಎಡಪಂಥೀಯ ಇತಿಹಾಸನೂ ಇರಬೇಕು ಬಟ್ ಒಂದು ರಾಷ್ಟ್ರೀಯ ರಾಷ್ಟ್ರೀಯತೆ ನ್ಯಾಷನಲಿಸ್ಟ್ ಹಿಸ್ಟಾರ್ರಫಿ ದ್ಯಾಟ್ ಆಲ್ಸೋ ಶುಡ್ ಕೋ ಎಕ್ಸಿಸ್ಟ್ ಇದನ್ನು ಕಂಪ್ಲೀಟಾಗಿ ಅದು ಡಿಸ್ಟ್ರಾಯ್ ಮಾಡಿ ಕೇವಲ ಲೆಫ್ಟಿಸ್ಟ್ ಅನ್ನು ಇತಿಹಾಸ ಅಂತ ತೋರಿಸಿದ್ದು ಇಟ್ ವಾಸ್ ಅ ವೆರಿ ವೆರಿ ಯು ನೋ ಬ್ಯಾಡ್ ಯು ನೋ ಅಕರೆನ್ಸ್ ಬಟ್ ಸ್ಯಾಡ್ಲಿ ಹತ್ತು ವರ್ಷದಲ್ಲೂ ನಮ್ಮ ಇತಿಹಾಸದ ಪುಸ್ತಕಗಳು ಏನು ಬದಲಾವಣೆ ಆಗಿಲ್ಲ ವಿ ಹ್ಯಾಡ್ ಎಚ್ ಆರ್ ಡಿ ಮಿನಿಸ್ಟರ್ಸ್ ಹೂ ಹುಸೇ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಒಂದು ಅಕ್ಷರನೂ ನಾವು ಚೇಂಜ್ ಮಾಡಿಲ್ಲ ಅಂತ ಗರ್ವದಿಂದ ಹೇಳ್ತಾರೆ ಆಸ್ ಇಫ್ ಇಟ್ ಇಸ್ ಸಮಥಿಂಗ್ ಟು ಬಿ ಪ್ರೌಡ್ ಆಫ್ ಇಟ್ ಇಸ್ ಸಮಥಿಂಗ್ ಟು ಬಿ ಅಶೇಮ್ಡ್ ಆಫ್ ಸೊ ವಿ ಡೋಂಟ್ ರಿಯಲೈಸ್ ಹಿಸ್ಟ್ರಿ ಸೋ ಇಂಪಾರ್ಟೆಂಟ್ ಅಚ್ ಕೇವಲ ನೀವು ಹೇಳ್ದಂಗೆ ಸುಮ್ಮನೆ ಮಗ್ಗಪ್ ಮಾಡ್ಕೊಂಡು ಒಂದು ಒಂದು ಬರದಾ ಹೋದ ಆಮೇಲೆ ಅಂತ ಹೇಳೋದು ಇಟ್ಸ್ ದಟ್ ಇಸ್ ನಾಟ್ ಅ ಸಬ್ಜೆಕ್ಟ್ ಲೈಕ್ ದಟ್ ನಾನು ಹೇಳ್ದಂಗೆ ಅದು ಇಟ್ಸ್ ಅ ನಮ್ಮನ್ನು ನಾವೇ ರೆಕಗ್ನೈಸ್ ಮಾಡ್ಕೊಳ್ಳೋ ಒಂದು ಕನ್ನಡಿ ಅದು ಹಾಳಾದರೆ ವಾಟ್ ಈಸ್ ಅವರ್ ಸೆಲ್ಫ್ ಕಾನ್ಸೆಪ್ಟ್ ವಾಟ್ ಈಸ್ ಅವರ್ ಐಡೆಂಟಿಟಿ ವೇರ್ ಆರ್ ವಿ ಕಮಿಂಗ್ ಫ್ರಮ್ ವಾಟ್ ಆರ್ ದ ಥಿಂಗ್ಸ್ ವಿ ಕೆನ್ ಬಿ ಜೆನ್ಯೂನ್ಲಿ ಪ್ರೌಡ್ ಆಫ್ ಆಫ್ ಆರ್ ಆನ್ಸಿಸ್ಟರ್ಸ್ ನನ್ ಆಫ್ ದ್ಯಾಟ್ ವಿ ವಿಲ್ ನೋ ವಿ ಆರ್ ಫೀಲ್ಡ್ ವಿತ್ ಸೆಲ್ಫ್ ಲೋದಿಂಗ್ ವಿ ಆರ್ ಗುಡ್ ಫಾರ್ ನಥಿಂಗ್ ವಿ ಆರ್ ಅ ಕಂಟ್ರಿ ಆಫ್ ಲೂಸರ್ಸ್ ಆ ಭಾರತದ ಧೀರಚೇತನಗಳು ಪುಸ್ತಕದಲ್ಲಿ ಅದನ್ನೇ ನಾವು ವಿ ಹ್ಯಾವ್ ಟ್ರೈ ಟು ಅಡ್ರೆಸ್ ಡಿಡ್ ವಿ ಓನ್ಲಿ ಲೂಸ್ ಬ್ಯಾಟಲ್ಸ್ ಒನ್ ಆಫ್ಟರ್ ದಿ ಅದರ್ ನಾವು ಯಾವ ಯುದ್ಧವನ್ನು ಗೆಲ್ಲಲೇ ಇಲ್ವಾ ಗೆಲ್ಲದೇನೇ ಇದ್ದರೆ ನಾವು ಹೇಗೆ ಕುಚ್ ತೊಹೆ ಹಸ್ತಿ ಮಿಟ್ತಿ ನಹಿ ಹಮಾರಿ ಹೇಗೆ ಅದಾಯಿತು ಸಮ್ ಬ್ಯಾಟಲ್ಸ್ ವಿ ಶುಡ್ ಆಲ್ಸೋ ಹ್ಯಾವ್ ಒನ್ ನಮ್ಮ ಪೂರ್ವಜರು ಪಾಪ ಸ್ವಲ್ಪ ಸಾಹಸ ಅನ್ನೋದು ತೋರಿಸಿರ್ತಾರೆ ಎಲ್ಲಾದರೂ ಅದರ ಉಲ್ಲೇಖಗಳು ಏಕೆ ಇಲ್ಲ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಸೊ ದಿಸ್ ಚೇಂಜ್ ಹ್ಯಾಸ್ ಬಿಗನ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಬಟ್ ಅದು ಇಟ್ ಶುಡ್ ಬಿಕಮ್ ಅ ಪೀಪಲ್ಸ್ ಮೂಮೆಂಟ್ ಆ್ಯಂಡ್ ಟಿಲ್ ದಟ್ ಹ್ಯಾಪನ್ಸ್ ಐ ಡೋಂಟ್ ಥಿಂಕ್ ಇಟ್ ಕೆನ್ ಗೇನ್ ದ ಮೂಮೆಂಟ್ ಒನ್ ಲಾಸ್ಟ್ ಕ್ವಶನ್ ಸರ್ ಭಾರತೀಯರಿಗೆ ಸೆನ್ಸ್ ಆಫ್ ಹಿಸ್ಟ್ರಿ ಕಡಿಮೆನಾ ನನಗೆ ಎರಡು ಕಾಂಟ್ರಾಡಿಕ್ಟ್ರಿ ಫ್ಯಾಕ್ಟ್ಗಳು ಸಿಗ್ತವೆ ನಾನು ಒಂದು ಸಲ ತಾರೆಕ್ ಫತೆ ಅವರು ಇಂಟರ್ವ್ಯೂ ಮಾಡ್ತಿದ್ದೆ ಅವ್ರು ಬೈದರು ನಿಮಗೆ ಸೆನ್ಸ್ ಆಫ್ ಹಿಸ್ಟ್ರಿ ಅನ್ನೋದೇ ಇಲ್ಲ ದಿನಾ ಬೆಳಗ್ಗೆ ಸ್ಕೂಲಲ್ಲಿ ನಿಂತ್ಕೊಂಡು ಜನಗಣಮನ ಅಧಿನಾಯಕ ಜಯ ಹೇ ಅಂತ ಹಾಡ್ತೀರಿ ರಾಷ್ಟ್ರಗೀತೆ ಪಂಜಾಬ್ ಸಿಂಧು ಗುಜರಾತ್ ಮರಾಠ ಅಂತೀರಿ ಅರ್ಧ ಪಂಜಾಬೇ ನಿಮ್ಮ ಹತ್ರ ಇಲ್ಲ ಸಿಂಧ್ ಇಲ್ಲವೇ ಇಲ್ಲ ಉತ್ಕಲ ವಂಗ ಅಂತ ಹಾಡ್ತೀರಿ ಅರ್ಧ ಬಂಗಾಳ ಇಲ್ಲ ನಿಮ್ಮ ಹತ್ರ ಅದು ಇಲ್ಲ ಅನ್ನೋ ಸೆನ್ಸ್ ಐತ ನಿಮ್ಮ ಹತ್ರ ಇಲ್ಲ ಅದು ಹೆಂಗೆ ಅಂದರೆ ಯಾರೋ ಬಂದು ಎರಡೂ ಕೈ ಕತ್ತರಿಸಿ ಹೋಗಿದ್ದಾರೆ ನೀವು ನಿಮ್ಮ ಪಾಡಿಗೆ ನಾವು ಬಿಡಿ ಜಲೈಲಿ ಹಾಡಿಗೆ ಡಾನ್ಸ್ ಮಾಡ್ಕೊಂಡಿರೋ ಥರ ಇದ್ದೀರಿ ನೀವು ಅಂತ ಅಂದರೆ ಅವರು ತುಂಬ ರಾಗಿ ಹೇಳಿದರು ನನಗೆ ಅದನ್ನು ಕೇಳಿದಾಗ ಕರೆಕ್ಟ್ ಅನ್ನಿಸ್ತು ಅಂದರೆ ಸೆನ್ಸ್ ಆಫ್ ಹಿಸ್ಟ್ರಿನೇ ಇಲ್ವಾ ನಾವು ಏನು ಕಳ್ಕೊಂಡ್ವಿ ಏನಿತ್ತು ಅದು ಇಲ್ವೇ ಇಲ್ವಾ ಅಂತ ಇನ್ನೊಂದು ಕಡೆ ಅಯೋಧ್ಯೆಗೆ ಹೋದರೆ ರಾಮ ಇಲ್ಲಿ ಹಲ್ಲು ಉಜ್ಜುತ್ತಾ ಇದ್ದ ಅಂತ ಒಂದು ಕುಂಡ ಇದೆ ರಾಮ ವನವಾಸಕ್ಕೆ ಹೋದಾಗ ಭರತ ಇಲ್ಲಿ ಅಡಿ ಒಳಗಡೆ ಅಂದರೆ ರಾಮನಿಗೆ ಸಮಾನವಾಗಿ ಮಲಗಬಾರ್ದು ಅಂತ ನಾಲ್ಕು ಕಡಿ ಕೆಳಗಡೆ ಮಲಗಿದ್ದ ನೋಡಿ ಅಂತ ಜಾಗ ಇದೆ ರಾಮ ಎಲ್ಲಿ ಮೊದಲಿಗೆ ಹೋಗಿ ನೆಲೆ ನಿಂತ ಆನಂತರ ಇಲ್ಲೆಲ್ಲೋ ತುಮಕೂರ ಹತ್ರ ಹೋದರೆ ನಾಮದ ಚಿಲುಮೆ ರಾಮ ನಾಮ ಬರ್ಕೊಳ್ಳೋದಕ್ಕೆ ಬೇಕು ಅಂತ ಅಂದರೆ ನೀವು ಆರು ಸಾವಿರ ವರ್ಷ ಹಿಂದಿಂದ ನಡೆದಿದ್ದೆಲ್ಲ ನಮಗೆ ಪ್ಲೇಸ್ಗಳೆಲ್ಲ ಗೊತ್ತಿದ್ದಾವೆ ಜಾಗಗಳು ಗೊತ್ತಿದ್ದಾವೆ ಹೆಸರುಗಳು ಗೊತ್ತಿದ್ದಾವೆ ಬಟ್ ನೈನ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ಏನು ಗೊತ್ತಿಲ್ವಾ ಅಂದರೆ ಅದೇನು ನಮ್ಗೆ ಕಷ್ಟ ಅನ್ಸೋದಿಲ್ವಾ ಸಂಕಟ ಆಗೋದಿಲ್ಲ ನಿಜವಾಗ್ಲೂ ನಮಗೆ ಸೆನ್ಸ್ ಆಫ್ ಹಿಸ್ಟ್ರಿ ಇದೆಯಾ ಇಲ್ವಾ ಇವಾಗಿಲ್ಲ ಒಂದು ಇತ್ತು ಓಕೆ ಅದು ಸ್ವಾತಂತ್ರ್ಯ ನಂತರ ಬಂದಿದ್ದ ಒಂದು ಡಿಸೀಸ್ ಅಂತ ಹೇಳ್ಬೋದು ನಾವೆಲ್ಲ ಡಾಕ್ಟರ್ ಮೀರಾ ಇಲ್ಲಿದ್ದಾರೆ ನಾವೆಲ್ಲ ಟೂ ವೀಕ್ಸ್ ಬ್ಯಾಕ್ ವಿ ಟು ನಾಲಂದಾ ಯೂನಿವರ್ಸಿಟಿಗೆ ಹೋಗಿದ್ವಿ ನಾಲಂದಾ ನಮ್ಮ ವಿಕ್ರಮಶಿಲಾ ನಾಲಂದಾ ಉದ್ದಂತಪುರಿ ಜಗದ್ದಲ ತಕ್ಷಶಿಲಾ ಇವೆಲ್ಲ ದ ಪ್ರಿನ್ಸ್ಟನ್ಸ್ ಹಾರ್ವರ್ಡ್ಸ್ ಆಕ್ಸ್ಫರ್ಡ್ಸ್ ಆಫ್ ದಿಸ್ ಕಂಟ್ರಿ ಅದನ್ನು ಭಕ್ತಿಯಾರ್ ಖಿಲ್ಜಿ ಹೋಗಿ ನಲಂದ ಕೆಡ್ದ ಆ್ಯಂಡ್ ಎಂಟೈರ್ ಇವತ್ ಇವತ್ತಿಗೂ ಅಲ್ಲಿ ಬರ್ನ್ ಮಾರ್ಕ್ಸ್ ಇನ್ ದ ರೂಯಿನ್ಸ್ ಅಲ್ಲಿದೆ ಆರು ತಿಂಗಳು ಅಲ್ಲಿ ಇದ್ದ ಎಲ್ಲ ಮ್ಯಾನುಸ್ಕ್ರಿಪ್ಟ್ಸ್ ಮತ್ತು ಪುಸ್ತಕಗಳು ಇಟ್ ಕೆಪ್ ಬರ್ನಿಂಗ್ ಅಂತ ಮಿನಾಜೆ ಸಿರಾಜ್ ತಬಾಕತೆ ನಸರಿನಲ್ಲಿ ಬರೀತಾನೆ ಆ ರೂಯಿನ್ಸಿಂದ ಸ್ವಲ್ಪ ದೂರ ಹೋಗಿ ನಾವು ಬಂದಾಗ ನಾವು ನೋಡಿದ್ವಿ ಬಕ್ತಿಯಾರ್ಪುರ್ ಲವ್ ಬಕ್ತಿಯಾರ್ಪುರ್ ಅಂತ ಒಂದು ಇದನ್ನು ನಾವು ಫೋಟೋನು ತೊಗೊಂಡ್ವಿ ನಮ್ಮ ಆಕ್ಸ್ಫರ್ಡ್ ಕೇಂಬ್ರಿಜ್ ಹಾರ್ವರ್ಡ್ನ ಧ್ವಂಸ ಮಾಡಿದವನ ಹೀರೋವರ್ಶಿಪ್ ಮಾಡಿ ನಾವೊಂದು ಆ ಜಾಗವನ್ನೇ ಅವನ ಹೆಸರಿನಲ್ಲಿ ಇಡ್ತೀವಿ ಅಂದರೆ ವಾಟ್ ಹಿಸ್ಟಾರಿಕಲ್ ಕಾನ್ಷಿಯಸ್ನೆಸ್ ಹ್ಯಾವ್ ಬೀನ್ ಹಿಸ್ಟಾರಿಕಲ್ ಅಮ್ನೀಷಾ ನಮ್ಮ ಅದನ್ನು ಅಳಿಸ್ಬಿಟ್ಟಿದ್ದಾರೆ ನಮ್ಮ ಇದರಿಂದ ಇವತ್ತು ಪ್ರೊಫೆಸರ್ ಶೇಖರ್ ಹೇಳ್ದಂಗೆ ಇದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ನು ಕೋಮವಾದಿ ಅವ್ನು ಕಮ್ಯುನಲ್ ಅವ್ನ್ ಬಿ ಜೆ ಪಿ ಸಂಘಿ ಇದು ಅದು ಅಂತ ದೇ ಪುಟ್ ಅಜ್ಜೆಕ್ಟಿವ್ಸ್ ಆನ್ ಯು ದಿಸ್ ಇಸ್ ಜಸ್ಟ್ ಬ್ರಿಂಗಿಂಗ್ ಔಟ್ ದ ಟ್ರೂತ್ ಆ್ಯಂಡ್ ಇದನ್ನು ವೈ ಶುಡ್ ಇಟ್ ಬಿ ಕನ್ಸಿಡರ್ಡ್ ಆಸ್ ಯಾವುದಾದ್ರೂ ಒಂದು ಸಮುದಾಯ ಇವತ್ತಿನ ಸಮುದಾಯದ ವಿರುದ್ಧ ನಾವು ವಿ ಆರ್ ಸ್ಪೀಯಿಂಗ್ ಹೇಟ್ ಆ್ಯಂಡ್ ವೆನಮ್ ವೈ ಡೂ ದ ಮುಸ್ಲಿಮ್ಸ್ ಆಫ್ ಇಂಡಿಯಾ ಹ್ಯಾವ್ ಟು ಐಡೆಂಟಿಫೈ ವಿತ್ ಭಕ್ತಿ ಖಿಲ್ಜಿ ಹೂ ಬ್ರೋಕ್

or angered about this if we were truly angered we would have taken all the governments including this present one to task saying why have you not changed it this is not something just as i said uh, reading something in the school textbook all of us should protest and say our children our grandchildren should not read the same rubbish that we read unless and until that happens governments have various priorities ಪಾಲಿಟಿಷಿಯನ್ಸ್ಗೆ ಇದರಿಂದ ನಿಮಗೆ ವೋಟ್ ಕಮ್ಮಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾದ್ರೆ ಖಂಡಿತ ದೇ ವಿಲ್ ಚೇಂಜ್ ವಾಟ್ ಎವರ್ ಯು ಆಸ್ ದೆಮ್ ಟು ಚೇಂಜ್